ಒಂದು ಅಡವಿಯಲ್ಲಿ ದೊಡ್ಡ ಮರದಲ್ಲಿ ಒಂದು ಗೂಡು ಇತ್ತು. ಆ ಗೂಡಿನಲ್ಲಿದ್ದ ಮೊಟ್ಟೆಯೊಳಗಡೆಯಿಂದ ಒಂದು ಗುಬ್ಬಚ್ಚಿ ಮರಿ ಹೊರಗಡೆ ಬಂತು. ಅದು ತನ್ನ ತಾಯಿಯನ್ನು ಹುಡುಕ್ತಾ ಇತ್ತು. ಅಮ್ಮ ಅಮ್ಮ ಹಾಗಂತ ತನ್ನ ತಾಯಿಗೋಸ್ಕರ ಅಳ್ತಾ ಇದ್ದಾಗ ಅಲ್ಲಿ ಲೂಸಿ ಪಾರಿವಾಳ ಅದರ ಹತ್ತಿರ ಬಂತು. ಏನಮ್ಮ, ಏನಾಯ್ತು, ಯಾಕೆ ಅಳ್ತಾ ಇದೀಯಾ, ಏನಾಯ್ತು ಹಾಗಂತ ಕೇಳ್ತು. ಅದಕ್ಕೆ ಆ ಮರಿ, ನನ್ನಮ್ಮ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ, ನನ್ನಮ್ಮ ತಾಯಿಗೋಸ್ಕರನೇ ಅಳ್ತಾ ಇದ್ದೀನಿ. ಅವಾಗ ಪಾರಿವಾಳ, ನಿನ್ನ ತಾಯಿ ಟೋನಿ, ಅವಳು ನನ್ನ ಸ್ನೇಹಿತಿ, ಅವಳು ಎಲ್ಲಾದರೂ ನಿನಗೋಸ್ಕರ ಆಹಾರ ಹುಡ್ಕೊಂಡು ಬರಕ್ಕೆ ಹೋಗಿರ್ಬೋದು, ಸ್ವಲ್ಪ ಸಮಯದಲ್ಲೇ ಬಂದ್ಬಿಡ್ತಾಳೆ, ನೀನು ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡ ಹಾಗಂತ ಹೇಳಿತು. ಅದಕ್ಕೆ ಆ ಗುಬ್ಬಚ್ಚಿಯ ಮರಿ ಸರಿ ಅಂತ ಹೇಳಿತು. ಆಮೇಲೆ ಪಾರಿವಾಳ ಅಲ್ಲಿಂದ ಹಾರಿಹೋಯಿತು. ಹೀಗಿರುವಾಗ ಒಂದ್ಕಡೆ ಚುಚುಕಾಗೆ ಹಾಗೂ ಚೋಟುಗಿಳಿ ಇಬ್ರು ಕೂತ್ಕೊಂಡು ಬೇಜಾರಿಂದ ಮಾತಾಡ್ತಾ ಇದ್ರು. ಪಾಪ, ಅದು ಯಾರು ಅಂತ ಗೊತ್ತಿಲ್ಲ, ಅನ್ಯಾಯವಾಗಿ ಆ ಹದ್ದಿನ ಕೈಯಲ್ಲಿ ಸಿಕ್ಕಾಕೊಂಡು ಸತ್ತೈತು. ನಾವು ನೋಡ್ಕೊಂಡು ಸುಮ್ನೇನೆ ನಿಂತ್ಕೊಂಡಿದ್ವಿ, ನಾವು ಅದಕ್ಕೆ ಯಾವ ಸಹಾಯನೂ ಮಾಡ್ಲಿಲ್ಲ. ಏನ್ ಮಾಡೋದು ಗೆಳತಿಯೆ, ಆ ಹಾಳಾಗಿ ಹೋದ ಹದ್ದು, ಚಿಕ್ಕವರು ದೊಡ್ಡವರು ಅಂತ ನೋಡಿದೆ, ಎಲ್ರನ್ನೂ ಕೊಂದು ಸಾಯಿಸ್ತಾ ಇದೆ, ನಮ್ಮಿಂದ ಏನ್ ಮಾಡೋಕ್ಕಾಗುತ್ತೆ. ಹಾಗಂತ ಇಬ್ರು ಮಾತಾಡ್ತಾ ಇದ್ದಾಗ ಲೂಸಿ ಪಾರಿವಾಳ ಅವರ ಹತ್ತಿರ ಬಂದು, ನೀವಿಬ್ರು ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಾ? ಬೇರೆ ಯಾರು, ಆ ಹಾಳಾಗಿ ಹೋದ ಹದ್ದಿನ ಬಗ್ಗೆನೇ ಮಾತಾಡ್ತಿದ್ವಿ, ಅದು ಎಲ್ಲರನ್ನೂ ಕೊಂದು ಸಾಯಿಸ್ತಾ ಇದೆ ಅಲ್ವಾ. ಪಾಪ, ಇವತ್ ಕೂಡ ಒಂದು ಗುಬ್ಬಚ್ಚಿಯನ್ನು ಅದು ಸಾಯಿಸ್ಬಿಡ್ತು, ಆ ಗುಬ್ಬಚ್ಚಿ ಎಷ್ಟು ಬೇಡ್ಕೊಳ್ತು ಗೊತ್ತಾ ಹಾಗಂತ ಹೇಳಿತು. ಅದನ್ ಕೇಳಿ ಪಾರಿವಾಳಗೆ ತುಂಬಾನೇ ಭಯ ಆಯ್ತು. ಏನ್ ಹೇಳ್ತಿದ್ದೀರಾ, ಎಲ್ಲಿ ಎಲ್ಲಿ ನಡೀತದು? ಅಯ್ಯೋ ದೇವ್ರೆ, ಅದು ನನ್ ಟೋನಿ, ಹಾಗಂತ ನಡೆದಿದೆ ಇಲ್ಲಿ ಅಂತ ವಿಷಯ ತಿಳ್ಕೊಳ್ತು. ಆಮೇಲೆ ಆ ಘಟನೆ ನಡೆದ ಜಾಗಕ್ಕೆ ಹೋಯ್ತು. ಅಲ್ಲಿ ಕೆಲವು ಗರಿಗಳು ಬಿದ್ದಿರೋದನ್ನು ನೋಡ್ತು. ಅದನ್ನು ನೋಡಿದ ತಕ್ಷಣ ತನ್ನ ಸ್ನೇಹಿತಿನೇ ಅಂತ ಆ ಪಾರಿವಾಳ, ಅಯ್ಯೋ ದೇವ್ರಿ, ಇದು ನಿಜವಾಗ್ಲೂ ನನ್ನ ಸ್ನೇಹಿತಿ ಟೋನಿನೇ, ಅವಳ ಮಗು ಅವಳಿಗೋಸ್ಕರ ಅಲ್ಲಿ ಕಾಯ್ತಾ ಇದ್ದಾಳೆ, ಇವಳಿಲ್ಲಿ ಸತ್ತೋದ್ಲು, ನಾನ್ ಏನ್ ಹೇಳೋದು, ಆ ಮಗುನ ಇನ್ನು ಯಾರು ನೋಡ್ಕೊಳ್ತಾರೆ ಹಾಗಂತ ಪಾರಿವಾಳ ಅಳ್ತಾ ಇದ್ದಾಗ ಟೋನಿ ಅಲ್ಲಿಂದ ಹಾರಿ ಹೋಗುವಾಗ ಅದನ್ನು ನೋಡ್ತು. ತಕ್ಷಣ ಟೋನಿ, ಏನಾಯ್ತು ಸ್ನೇಹಿತಿ, ಯಾಕೆ ಅಳ್ತಾ ಇದೀಯಾ, ಯಾಕೆ ಇಲ್ಲಿ ನಿಂತ್ಕೊಂಡು ಅಳ್ತಾ ಇದೀಯಾ? ಟೋನಿಯನ್ನೇ ನೋಡಿದ ತಕ್ಷಣ ಆ ಪಾರಿವಾಳಗೆ ತುಂಬಾ ಸಂತೋಷವಾಗಿ ಹೇಳಿತು, ಗೆಳತಿಯೇ ನೀನು ಬದುಕಿದೀಯ, ನಾನು ಹದ್ದಿನ ಕೈಯಲ್ಲಿ ನೀನು ಸತ್ತೋದೆ ಅಂತ ಅಂದ್ಕೊಂಡೆ. ಹಾಗಂತ ಅಳುತ್ತಾ ತಕ್ಷಣ ಆ ಗುಬ್ಬಚ್ಚಿಯನ್ನು ತಪ್ಕೊಳ್ತು. ಲೂಸಿ, ನಿನಗೆ ನಾನಂದ್ರೆ ಅಷ್ಟೇ ಇಷ್ಟಾನ, ಯಾಕೆ ಈ ರೀತಿ ಅಳ್ತಾನೆ ಇದೀಯಾ ನೀನು? ಹಾಗಂತ ತನ್ನ ಮೇಲೆ ಅಷ್ಟು ಪ್ರೀತಿ ಇಟ್ಕೊಂಡಿರುವ ಪಾರಿವಾಳವನ್ನು ನೋಡಿ ಸಂತೋಷಪಟ್ಟಿತು. ಆಮೇಲೆ ಸತ್ತೋದ ಆ ಗುಬ್ಬಚ್ಚಿಗೋಸ್ಕರ ಅವರಿಬ್ರು ತುಂಬಾ ಚಿಂತೆ ಪಡ್ತಾ ಇದ್ರು. ಟೋನಿ, ನೀನ್ ಬಾ ಬೇಗ, ನಿನ್ ಮಗು ನಿನಗೋಸ್ಕರ ಕಾಯ್ತಾ ಇದ್ದಾಳೆ, ಅವಳು ಇವತ್ತೇ ಕಣ್ತೆರೆದು ನೋಡಿದ್ದು. ಹಾಗಂತ ಹೇಳಿದನ್ನು ಕೇಳಿ ಗುಬ್ಬಚ್ಚಿ ತುಂಬಾ ಸಂತೋಷದಿಂದ, ಹಾ ಬಾ ಬಾ ಬೇಗ ಹೋಗೋಣ. ಹಾಗಂತ ಪಾರಿವಾಳ ಗುಬ್ಬಚ್ಚಿ ಇಬ್ರು ಸಂತೋಷವಾಗಿ ಅಲ್ಲಿಂದ ಹೊರಟ್ರು. ಅವರಿಬ್ರು ಗೂಡಿಗೆ ಬರೋ ಸಮಯದಲ್ಲಿ ಅಲ್ಲಿ ಆ ಗುಬ್ಬಚ್ಚಿ ಮರಿ ಇರ್ಲಿಲ್ಲ. ಅಯ್ಯೋ, ನನ್ ಮಗು ಎಲ್ಲಿಗ್ ಹೋದ್ಲು, ಒಂದ್ ವೇಳೆ ಆ ಹದ್ದು ನನ್ ಮಗುನ ತಗೊಂಡು ಹೋಗಿರ್ಬೋದಾ? ಹಾಗಂತ ಅದು ಜೋರಾಗಿ ಅಳ್ತಾ ಇತ್ತು. ಅದ್ರ ಮಗು ಇನ್ನು ವಾಪಸ್ ಬರಲ್ಲ ಅಂತ ಇನ್ನೂ ಜೋರಾಗಿ ಅಳ್ತಾ ಇತ್ತು. ಗೆಳತಿಯೇ, ನನ್ನ ಕ್ಷಮಿಸ್ಬಿಡು, ನಾನ್ ಇನ್ ಮರಿ ಜೊತೆನೆ ಇರ್ಬೇಕಾಗಿತ್ತು, ಆದ್ರೆ ಏನೂ ಆಗಲ್ಲ ಅಂತ ನಾನ್ ಬಿಟ್ಬಿಟ್ಟು ಹೋಗ್ಬಿಟ್ಟೆ, ಹೀಗೆಲ್ಲ ಆಗುತ್ತೆ ಅಂತ ನಾನು ಕನ್ಸಲ್ಲ ಅನ್ಕೊಂಡಿರ್ಲಿಲ್ಲ, ನನ್ನನ್ನು ಕ್ಷಮಿಸ್ಬಿಡು. ನಿನ್ ಮರಿನ ನಾನ್ ಕರ್ಕೊಂಡು ಹೋದ್ರೆ ನೀನ್ ಹೆದರ್ತೀಯ ಅಂತಾನೆ ನಾನ್ ಕರ್ಕೊಂಡು ಹೋಗ್ಲಿಲ್ಲ. ಹಾಗಂತ ಹೇಳಿ ಚಿಂತೆ ಪಟ್ಟಿತು ಆ ಪಾರಿವಾಳ. ನೀನೇನ್ ಮಾಡ್ತೀಯ, ಇದೆಲ್ಲ ನನ್ ಕರ್ಮ, ದೇವ್ರೆ ಅಮ್ಮ ಅಂತ ಕರೆಸ್ಕೊಳ್ಳುವ ಆ ಅರ್ಹತೆ ನನಗಿಲ್ವಾ? ಹಾಗಂತ ಅಳ್ತಾ ಇತ್ತು. ಪಾರಿವಾಳ ಅದನ್ನು ಸಮಾಧಾನ ಮಾಡಿ ಅಲ್ಲಿಂದ ಹಾರಿ ಹೋಯಿತು. ನೇರವಾಗಿ ಕಾಗೆ ಹಾಗೂ ಗಿಳಿಯ ಹತ್ತಿರ ಬಂದು ನಡೆದ ಎಲ್ಲ ವಿಷಯವನ್ನು ಹೇಳಿ ಅದು ತುಂಬಾನೇ ಚಿಂತೆ ಪಡ್ತಾ ಇದ್ದಾಗ, ಲೂಸಿ ಬೇಜಾರ್ ಮಾಡ್ಕೊಳ್ಬೇಡ, ಒಂದ್ ಹದ್ದು ಒಂದ್ ಮರಿಯನ್ನು ತಗೊಂಡ್ ಹೋಗ್ತಾ ಇದ್ದಾಗ ಅದಿದ್ದಕ್ಕಿದ್ದಂತೆ ಕೆಳಗೆ ಬಿದ್ಬಿಡ್ತು. ಆವಾಗ ಆ ಹದ್ದು ಇಲ್ಲಿಗ್ ಬಂದು, ಏಯ್ ಒಂದು ಗುಬ್ಬಚ್ಚಿ ಮರಿ ಇಲ್ಲಿಂದ ಕೆಳಗೆ ಬಿದ್ಬಿಡ್ತು, ಅದನ್ನು ಎಲ್ಲಾದ್ರೂ ನೋಡಿದ್ರ ನೀವು? ಅಯ್ಯೋ ಇಲ್ಲ ಹದ್ದು ರಾಣಿಯೇ, ನಾವು ಯಾವ ಮರಿಯನ್ನು ನೋಡ್ಲಿಲ್ಲ, ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರಾ. ಹಾಗಂತ ಹೇಳಿದಾಗ ಆ ಹದ್ದು ತುಂಬಾ ಕೋಪದಿಂದ, ಸುಳ್ಳು ಹೇಳಿದ್ರೆ ನಿಮ್ಮಿಬ್ರನ್ನು ನಾನು ಕೊಂದು ಸಾಯಿಸ್ತೀನಿ. ಅವಾಗ ಆ ಗಿಳಿ ತುಂಬಾ ಹೆದ್ರಿ ನಾನ್ ಹೇಳಿದ್ದು ನಿಜ ಅಂತ ಹೇಳ್ತು. ಆವಾಗ ಕಾಗೆ ಅದರ ಹತ್ತಿರ, ಹಾ ಹದ್ದು ರಾಣಿಯೇ, ಒಂದ್ ಮರಿಯನ್ನು ಇನ್ನೊಂದು ಹದ್ದು ತಗೊಂಡು ಹೋಗೋದನ್ನು ನಾನ್ ನೋಡಿದೆ ಸ್ವಲ್ಪ ಸಮಯದ ಹಿಂದೇನೆ. ಹಾಗಂತ ಹೇಳಿದಾಗ ಆ ಹದ್ದು ಕೋಪದಿಂದ ಅಲ್ಲಿಂದ ಹಾರಿ ಆ ಕಡೆ ಹೋಗ್ಬಿಡ್ತು. ಆಮೇಲೆ ಅವರಿಬ್ರು ಮರಿಯಾಗಿಟ್ಟಿದ್ದ ಆ ಗುಬ್ಬಚ್ಚಿಯ ಮರಿಯನ್ನು ಹೊರಗಡೆ ತಗೊಂಡ್ ಬಂದು ಯಾರ್ ಹೆತ್ತ ಮಗುನೋ ಏನೋ ಅಂತ ಚಿಂತೆ ಪಡ್ತಾ ಇದ್ರು. ಅಷ್ಟೊಳಗೇನೆ ಆ ಪಾರಿವಾಳ ಅಲ್ಲಿಗ್ ಬಂದಿದ್ದು. ಆ ಪಾರಿವಾಳದ ಹತ್ತಿರ ಅವ್ರ ಎಲ್ಲ ವಿಷಯವನ್ನು ಹೇಳಿ
ಗುಬ್ಬಚ್ಚಿ ಮರಿಯನ್ನು ಹೊರಗಡೆ ಕರ್ಕೊಂಡು ಬಂದ್ರು. ಆಮೇಲೆ ಅವರೆಲ್ಲರೂ ಸಂತೋಷದಿಂದ ಆ ಮರಿಯನ್ನು ಕರ್ಕೊಂಡು ಅಲ್ಲಿಂದ ಹಾರಿ ಹೋದ್ರು. ಟೋನಿಯ ಗೂಡಿಗೆ ಬಂದ್ರು. ತನ್ನ ಮರಿಯನ್ನು ನೋಡಿ ಟೋನಿ ತುಂಬಾನೇ ಸಂತೋಷಪಟ್ಟಿತು. ನನ್ ಮಗು ನನ್ನ ಹತ್ರ ಬಂದ್ಬಿಟ್ಲು, ಹಾಗಂತ ಅದನ್ನು ತಪ್ಕೊಳ್ತು. ಆವಾಗ ಪಾರಿವಾಳ ನಡೆದ ಎಲ್ಲ ವಿಷಯವನ್ನು ಹೇಳಿತು. ಅದಕ್ಕೆ ಟೋನಿ, ನಿಮ್ಮೆಲ್ಲರಿಗೂ ತುಂಬಾ ಧನ್ಯವಾದ. ನನ್ ಮರಿನ ಕಾಪಾಡಿ ನನ್ನ ಹತ್ರ ಕೊಟ್ಟಿದ್ದೀರಾ. ನಿಮ್ ಋಣಾನ ಈ ಜನ್ಮದಲ್ಲಿ ನಾನ್ ಮರಿಯಲ್ಲ. ಆದ್ರೆ ನಾವೆಲ್ರೂ ಇಲ್ಲಿರೋದು ಅಷ್ಟು ಸುರಕ್ಷಿತ ಅಲ್ಲ, ಇಲ್ಲಿಂದ ಎಲ್ಲಾದ್ರೂ ಹೋಗ್ಬಿಡ್ಬೇಕು, ಹಾಗಂತ ಹೇಳಿತು ಗುಬ್ಬಚ್ಚಿ. ಅದನ್ ಕೇಳಿ ಪಾರಿವಾಳ, ಗಿಳಿ ಹಾಗೂ ಕಾಗೆ, ನಾವು ಕೂಡ ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀವಿ ಅಂತ ಹೇಳ್ತಾ ಇದ್ರು. ಹಾಗೆ 2 ದಿನಗಳು ಕಳೆದವು. ಅವರೆಲ್ಲರೂ ಸೇರಿ ಒಂದು ನಿರ್ಧಾರಕ್ಕೆ ಬಂದ್ರು. ಅಲ್ಲಿಂದ ಅವರೆಲ್ಲರೂ ಬೇರೆ ಪ್ರದೇಶಕ್ಕೆ ಹೋದ್ರು. ಅಲ್ಲಿರುವ ಪಕ್ಷಿಗಳ ಹತ್ತಿರ ಇಲ್ಲಿ ಏನಾದ್ರೂ ತೊಂದರೆ ಇದೆಯಾ ಅಂತ ಕೇಳಿದ್ರು. ಆದ್ರೆ ಅವರೆಲ್ಲರೂ ಇಲ್ಲಿ ಯಾವ ತೊಂದರೆನೂ ಇಲ್ಲ ಅಂತ ಹೇಳಿದ್ರಲ್ಲಿ ಅವರೆಲ್ಲರೂ ಅಲ್ಲಿ ಬಾಳೋಕೆ ಶುರು ಮಾಡಿದ್ರು. ಹಾಗೆ ದಿನಗಳು ಕಳೆದವು. ಅವರೆಲ್ಲರೂ ಸಂತೋಷವಾಗಿ ಅಲ್ಲಿ ಬಾಳ್ತಾ ಇದ್ರು. ಗುಬ್ಬಚ್ಚಿ ಗುಬ್ಬಚ್ಚಿಯ ಮರಿಯ ಜೊತೆ, ಪಾರಿವಾಳ ಪಾರಿವಾಳದ ಮರಿಯ ಜೊತೆ, ಕಾಗೆ ಕಾಗೆ ಮರಿಯ ಜೊತೆ ಹಾಗೂ ಗಿಳಿ ಗಿಳಿಯ ಮರಿ ಜೊತೆ ಸಂತೋಷವಾಗಿ ಬಾಳ್ತಿದ್ರು. ಇವಾಗ ಆ ಮಕ್ಕಳನ್ನು ನೋಡ್ಕೊಂಡು ಅವರೆಲ್ಲರೂ ಸಂತೋಷವಾಗಿ ಬಾಳ್ತಾ ಇದ್ರು. ಆವಾಗ ಅವರೆಲ್ಲರೂ, ಇಷ್ಟು ವರ್ಷ ತಾಯಿ ಪ್ರೀತಿಗೆ ದೂರವಾಗಿದ್ದೀವಿ, ಇವಾಗ ಆ ಭಗವಂತನ ದಯೆಯಿಂದ ಮಕ್ಕಳಿದ್ದಾರೆ, ಇವಾಗ ಆ ಹದ್ದಿನ ಪೀಡೆ ಏನೂ ಇಲ್ಲ, ಹಾಗಂತ ಅವರೆಲ್ಲರೂ ಅಲ್ಲಿ ಸಂತೋಷವಾಗಿ ಬಾಳಕ್ಕೆ ಶುರು ಮಾಡಿದ್ರು.